ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಗೋಧಿ ಹಿಟ್ಟಿನ ಪೂರಿ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಈ ಗೋಧಿ ಹಿಟ್ಟಿನ ಪೂರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ಚಿರೋಟಿ ರವೆ, 1-2 ಟೇಬಲ್ಸ್ಪೂನಷ್ಟು ಚಿರೋಟಿ ರವೆನ ಹಾಕಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಕಂತಂದರೆ ಈ ಟೈಮ್ನಲ್ಲಿ ಹಾಕ್ಕೊಳ್ಬೋದು, 1-2 ಟೇಬಲ್ಸ್ಪೂನಷ್ಟು. ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಎಣ್ಣೆನ. ಹಾಗೆಯೇ ಇವಾಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಗೋಧಿ ಹಿಟ್ಟಿನ ಪೂರಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮೈದಾ ಅಷ್ಟೊಂದು ಒಳ್ಳೆಯದಲ್ಲ, ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಗೋಧಿ ಹಿಟ್ಟಿನ ಪೂರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟಿನ ಪೂರಿನ. ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬಿಟ್ಟು ಮಾಡ್ಕೊಳ್ಳಿ. ಇವಾಗ ನಾನು ಚಪಾತಿ ಹಿಟ್ಟಿಗಿಂತ ಗಟ್ಟಿ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಅಷ್ಟು ಕಲಸಿ ಇವಾಗ ಮುಚ್ಚಿಡ್ತಾ ಇದ್ದೀನಿ ಒಂದು ಪ್ಲೇಟನ್ನು. ಹಾಗೆಯೇ ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ, ನೋಡಿರ್ಬೋದು. ನೀವು ಬೇಕಂತಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಏನೂ ಕೂಡ ತೊಂದರೆ ಇಲ್ಲ. ಹಾಗೆಯೇ ನಾನಿಲ್ಲಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 1.5 ಅವರ್ ಹಾಗೆ ಬಿಟ್ಟಿದ್ದೆ. ಅದಾದ ನಂತರ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಮುಚ್ಚಳ ತೆಗೆದುಬಿಟ್ಟು. ಇವಾಗ ಇನ್ನೊಮ್ಮೆ ನಾದ್ಕೊಳ್ಳೋಣ ಚೆನ್ನಾಗಿ. ಚಪಾತಿ ಮಣೆ ಮೇಲೆ ಇದನ್ನು ನಾದ್ಕೊಳ್ತಾ ಇದ್ದೀನಿ ನಾನು. ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನು ಮಾಡ್ಕೊಳ್ಳೋಣ ಪೂರಿ ಮಾಡೋದಕ್ಕೆ. ಹಾಗೆಯೇ ಇವಾಗ ನಾನು ಪೂರಿನ ಹಣ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಿಟ್ಟನ್ನೇ ಹಾಕಿ ಹಣಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕಿ ತಟ್ಟಬಹುದು, ಅಂದರೆ ಪೂರಿನ ನಾದ್ಕೊಳ್ಬೋದು, ಈ ರೀತಿ ಹಣ್ಕೊಳ್ಬೋದು, ನೋಡ್ತಾ ಇರ್ಬೋದು. ನಾನಿಲ್ಲಿ ಪೂರಿನ ಹಣಿತಾ ಇದ್ದೀನಿ. ತೀರ ತೆಳುವಾಗಿಯೂ ಕೂಡ ಹಣಿಬಾರ್ದು, ಹಾಗೆಯೇ ತೀರಾ ದಪ್ಪ ಕೂಡ ಇರಬಾರ್ದು, ಒಂದು ಮೀಡಿಯಂ ಇದರಲ್ಲಿ ಇರಬೇಕು. ಗೊತ್ತಾಗತ್ತೆ ನಿಮಗೆ ಪೂರಿ ಮಾಡುವಾಗ. ತೀರ ತೆಳುವಾದ್ರೆ ಅದು ಉಬ್ಬಿ ಬರೋದಿಲ್ಲ, ಹಾಗೆಯೇ ಚಪ್ಪಟೆ ಆಗಿಬಿಡತ್ತೆ. ಹಾಗೆಯೇ ತೀರ ದಪ್ಪ ಕೂಡ ಇರಬಾರ್ದು, ಚೆನ್ನಾಗಿ ಬರೋದಿಲ್ಲ, ಒಂದು ಮೀಡಿಯಂ ಇದರಲ್ಲಿ ಇರಲಿ. ಗೊತ್ತಾಗತ್ತೆ ಸ್ನೇಹಿತರೆ ನಿಮಗೆ. ಇವಾಗ ನಾನು ಸ್ವಲ್ಪ ಹಿಟ್ಟನ್ನೆಲ್ಲ ಒದ್ರಕೊಳ್ತಾ ಇದ್ದೀನಿ, ಹಿಟ್ಟಿದ್ರೆ ಎಣ್ಣೆನಲ್ಲಿ ಬಿಟ್ಕೊಂಡು ಬಿಡತ್ತೆ ಅಂತ. ಹಾಗಾಗಿ ಅಷ್ಟರಲ್ಲಾಗಲೇ ನಾನಿಲ್ಲಿ ಎಣ್ಣೆ ಕಾಯ್ದಕ್ಕಿಟ್ಟಿದೆ. ಇವಾಗ ಪೂರಿ ಬಿಡೋಣ. ಪೂರಿನ ಹಾಕಿದ ತಕ್ಷಣ ಈ ರೀತಿಯಾಗಿ ಒಮ್ಮೆ ಜೋರಾಗಿ ಇದನ್ನು ಪ್ರೆಶ್ ಮಾಡಬೇಕು ಅಂತಂದಾಗ ಮಾತ್ರ ಪೂರಿ ಉಬ್ಬಿ ಬರುತ್ತೆ. ನೀವು ಪೂರಿನ ಹಾಕಿ ಹಾಗೆ ಬಿಟ್ಬಿಟ್ಟು ಹೊರಟೋದ್ರೆ ಪೂರಿ ಉಬ್ಬೋದಿಲ್ಲ. ಪೂರಿನ ಹಾಕಿದ ನಂತರ ನಾವು ಈ ರೀತಿ ಜಾಲರಿ ಇರುತ್ತೆ ಅಲ್ವ, ಅದರಲ್ಲಿ ಸ್ವಲ್ಪ ಇದನ್ನು ಪ್ರೆಶ್ ಮಾಡಬೇಕು, ಆವಾಗ ಉಬ್ಬಿ ಬರುತ್ತೆ ಪೂರಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹಾಗೆಯೇ ಪೂರಿ ಹರಿಬಾರ್ದು, ಎಲ್ಲಾದರೂ ಒಂದು ಚಿಕ್ಕ ಹೋಲ್ ಬಿದ್ರೂ ಕೂಡ ಅದು ಉಬ್ಬೋದಿಲ್ಲ, ಹಾಗೆ ಚಪ್ಪಟೆ ಆಗಿಬಿಡತ್ತೆ ಪೂರಿ. ಗೋಧಿ ಹಿಟ್ಟಿನ ಪೂರಿ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ ಉಬ್ಬುವ ಪೂರಿ ಯಾವ ರೀತಿ ಮಾಡೋದು ಅಂತ. ಇವಾಗ ನಾನು ಇನ್ನೊಂದು ಪೂರಿನ ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಫ್ರೆಶ್ ಮಾಡಿದ್ರೆ ಅದು ಉಬ್ಬಿ ಬರುತ್ತೆ, ನೋಡಿದ್ರೆ ಅಲ್ವಾ ಸ್ನೇಹಿತರೆ. ಇಷ್ಟೇನೆ ಮಾಡಬೇಕಾಗಿರೋದು, ಜಾಸ್ತಿ ಏನು ಕೂಡ ಇದಕ್ಕೆ ಕೆಲಸನೇ ಇಲ್ಲ. ಪೂರಿ ಮಾಡೋದು ತುಂಬಾ ಈಸಿ. ಒಮ್ಮೆ ನಿಮಗೆ ಈ ಮೆಥಡ್ ಗೊತ್ತಾದರೆ ಯಾವಾಗಲೂ ಕೂಡ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಪೂರಿನ. ಇವತ್ತಿನ ರೆಸಿಪಿ ಇಷ್ಟೇನೆ ಸ್ನೇಹಿತರೆ. ಈ ಪೂರಿನ ನೀವು ಆಲೂಗಡ್ಡೆ ಪಲ್ಯ ಜೊತೆ, ಹಾಗೆಯೇ
ಚೆನ್ನಾ ಮಸಾಲ ಜೊತೆಲ್ಲನೂ ಕೂಡ ತಿನ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.